ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರ್ತಾರಾ? ಈಗ ಅವರೊಂದು ನಿರ್ಧಾರ ಪ್ರಕಟ ಮಾಡಿದ ಮೇಲೆ ಮುಂದೇನು ಅಂತ ಗೊತ್ತಾಗಬೇಕಲ್ಲ. ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಅದು ಹರಿಯೋ ನದಿ ತರ ಇರುತ್ತೆ ಅನ್ನೋದನ್ನ ನಾವು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ. ಇವತ್ತಿನ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಾಗ್ತಾ ಇದೆ ಇವತ್ತಿನ ರಾಜಕಾರಣ ಹೆಂಗಿದೆ ಅಂತ ಹೇಳಿ. ಅವರ ಆಪ್ತರ ಮೂಲಕ ಸವದಿಗೆ ಗಾಳ ಹಾಕೋಕೆ ಮುಂದಾದ್ರ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನೋದು ನಮಗೆ ಸಿಕ್ಕಂತ ಸುಳಿವು, ನಮಗೆ ಸಿಕ್ಕಂತ ಒಂದು ಸೋರ್ಸ್. ಲಕ್ಷ್ಮಣ ಸವದಿ ನಿವಾಸಕ್ಕೆ ಕಾಂಗ್ರೆಸ್ ನಾಯಕರು ಭೇಟಿ ನೀಡ್ತಾ ಇದ್ದಾರೆ ಮತ್ತು ಸುದ್ದಿಗೋಷ್ಠಿಯಲ್ಲೂ ಕೂಡ ಲಕ್ಷ್ಮಣ ಸವದಿ ಹೇಳ್ತಾ ಇದ್ರು, ಎಲ್ಲ ಪಕ್ಷದ ನಾಯಕರು ಕೂಡ ನನಗೆ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಆದರೆ ಅವರ ನಿಲುವೇನು, ಮುಂದಿನ ನಡೆಯೇನು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಮೂಡಿದೆ. ಕಾಂಗ್ರೆಸ್ ನಾಯಕರ ಭೇಟಿ ಕೂಡ ಇಲ್ಲಿ ಕುತೂಹಲ ಮೂಡಿಸಿದೆ. ಅಥಣಿಯಲ್ಲಿರೋ ಲಕ್ಷ್ಮಣ ಸವದಿ ನಿವಾಸಕ್ಕೆ ಅನೇಕ ನಾಯಕರು ಭೇಟಿ ನೀಡ್ತಾ ಇದ್ದಾರೆ. ಸವದಿ ಮನೆಗೆ ಕಾಗವಾಡದ ಕೈ ಅಭ್ಯರ್ಥಿ ರಾಜು ಕಾಗೆ ಭೇಟಿ ನೀಡ್ತಾ ಇದ್ದಾರೆ. ಭೇಟಿ ನೀಡಿರೋ ಬಗ್ಗೆ ಅಧಿಕೃತ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿದೆ. ಒಟ್ಟಿನಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಪಕ್ಷಾಂತರ ಪರ್ವ ನಡೆಯೋದು ಕೂಡ ನಮಗೆ ಅಸಹಜ ಏನಲ್ಲ, ಬಹಳ ಸಹಜ. ಇಟ್ಸ್ ವೆರಿ ನ್ಯಾಚುರಲ್ ಆ್ಯಂಡ್ ಕಾಮನ್. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಣ ಸವದಿಯವರ ಮಾತೇನು, ಅವರ ಭಾವಾರ್ಥ ಏನು, ಬನ್ನಿ ಗಮನಿಸೋಣ. ಸರ್, ಕಾಂಗ್ರೆಸ್ನಿಂದ ಯಾರಾದರೂ ಸಂಪರ್ಕ ಮಾಡೋ ಕೆಲಸವನ್ನು ಮಾಡಿದ್ದಾರೆ? ಕಾಗೇವಾಡ ಬಂದಿದ್ರು ನಿನ್ನೆಯಿಂದ ಕೂಡ ಕೆಲವೊಂದಷ್ಟು ನಾಯಕರು ನಿಮ್ಮನ್ನು ಸಂಪರ್ಕ ಮಾಡೋಕೆ ಯತ್ನಿಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತವೆ, ಏನಿದೆ? ನನಗೆ ನಿನ್ನೆ ಸಾಯಂಕಾಲ ಇದು ನನ್ನನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡದೇ ಇದ್ದಂತ ಗಮನದಲ್ಲಿಟ್ಕೊಂಡು ಅನೇಕ ಪಕ್ಷದ ಮುಖಂಡರು ನನ್ನನ್ನ ಸಂಪರ್ಕವನ್ನು ಮಾಡಿದ್ರು. ನಾನು ಅಲ್ಲಿಗಳೆಲ್ಲ ಎಲ್ಲಾ ಪಕ್ಷದ ನಾಯಕರು, ಒಂದೇ ಪಕ್ಷದಲ್ಲ, ರಾಷ್ಟ್ರೀಯ ಪಕ್ಷ ಇರಬಹುದು, ಪ್ರಾದೇಶಿಕ ಪಕ್ಷಗಳಿದ್ದರು ನಮ್ಮ ವಿಚಾರವನ್ನ ಹೇಳ್ತೀನಿ ಅಂತಕ್ಕಂಥದ್ದು ಹೇಳಿದ್ರು. ಕಾಂಗ್ರೆಸ್ ಇಂಡಿಪೆಂಡೆಂಟ್ ಅಂತ ಪ್ರಾಮಾಣಿಕವಾಗಿ ಹೇಳ್ತೀನಿ, ಸೌದಿ ಯಾವಾಗಲೂ ಒಳಗೊಂದು ಹೊರಗೊಂದಿದೆ.